ಬೆಳಗ್ಗೆ ಗುಡ್ ಮ್ಯಾನ್, ಸಂಜೆ ಬಳಿಕ ಬ್ಯಾಡ್ ಮ್ಯಾನ್. ಮನುಷ್ಯನ ಚಟ ಚಟ್ಟವನ್ನ ಏರಿಸುವಂತಾಗಬಾರದು. ಅವರವರ ಹವ್ಯಾಸ ಅವರವರ ಚಟಗಳು ಹಾಳು ಮಾಡುತ್ತೆ. ನಮ್ಮ ಚಟ ಚಟ್ಟವನ್ನು ಹತ್ತಿಸುವವರೆಗೂ ಕೂಡ ಆಗಬಾರದು. ಯಾವುದೇ ಅತಿಯಾದರೂ ಕೂಡ ಅಮೃತವು ವಿಷವಾಗುತ್ತೆ. ನಟ ದರ್ಶನ್ ವಿರುದ್ಧ ನಿರ್ಮಾಪಕ ಉಮಾಪತಿ ಗೌಡ ವಾಗ್ದಾಳಿಯನ್ನು ನಡೆಸಿದಂತಹ ರೀತಿ ಇದು. ರಾಬರ್ಟ್ ಸಿನಿಮಾದಲ್ಲಿ ನಟ ದರ್ಶನ್ಗೆ ಬಂಡವಾಳವನ್ನು ಹೂಡಿದಂತಹ ನಿರ್ಮಾಪಕ ಇದೇ ಉಮಾಪತಿ ಗೌಡ. ರಾಬರ್ಟ್ನ ಟೈಟಲ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಜಗಳ ಆಗಿತ್ತು ಇಬ್ಬರ ನಡುವೆ. ಆ ಸಂದರ್ಭದಲ್ಲಿ ನಟ ದರ್ಶನ್ ಅಯ್ಯೋ ತಗಡೆ ಅಂಥೇಳಿ ಬಹಿರಂಗ ಸಭೆಯಲ್ಲಿ ಸಮಾರಂಭದಲ್ಲಿ ಉಮಾಪತಿ ಗೌಡರಿಗೆ ನಿಂದಿಸಿದರು. ಎಲ್ಲದನ್ನು ಕೊಂಡ್ಕೋಬೋದು, ಆದರೆ ಹೋಗಿರೋ ಜೀವನ ಕೊಂಡ್ಕೊಂಬರೋಕ್ಕಾಗಲ್ಲ. ನಡೆದಿರೋ ತಪ್ಪುಗಳನ್ನ ಸರಿ ಮಾಡೋಕ್ಕಂತೂ ಆಗಲ್ಲ ಸರ್. ಸರ್, ಯಾರೇ ಆ ಥರದ ಕೆಲಸ ಮಾಡಿದರೆ ಖಂಡಿತವಾಗ್ಲೂ ಅವ್ರಿಗೆ ಗಲ್ಲುಗೇರಿಸ್ಬೇಕಾಗ್ತದೆ ಸರ್. ನಾವು ಯಾರಿಗೋ ತೊಂದರೆ ಕೊಟ್ಟು ಯಾರನ್ನೋ ಈ ಆಳಿಸಿ ಯಾರನ್ನೋ ಮಣ್ಣಿಗಾಕಿ ನಾವು ನೆಮ್ಮದಿಯಾಗಿ ಬದುಕ್ತೀವಿ ಅನ್ನೋದು ಸುಳ್ಳು ಸರ್. ಪಾಪ ಪ್ರಜ್ಞೆ ಕಾಡ್ತಾನೇ ಇರ್ತದೆ. ನಾನು ಏಟು ಆರೋಪಿ ಇದು ನಾನು ನೋಡಿದ್ದೀನಿ. ಕುತ್ತರೆ ಜುಟ್ಟು, ನಿಂತರೆ ಕಾಲು. ನನ್ನ ಸರ್ ಆತ ನನ್ನ ಕಂಡಂತೆ ನನ್ನ ಜೊತೆಲಿ ಇರೋವರೆಗೂ, ನಾನು ಅವರು ಸ್ನೇಹಿತರಾಗಿರೋವರೆಗೂ ಒಳ್ಳೆ ವ್ಯಕ್ತಿನೇ ಸರ್. ಆತ ಏನಂದ್ರೆ ಅದೇನು ಹೇಳ್ತಾರಲ್ಲ, 6 ಗಂಟೆ ಮೇಲೆ ಬ್ಯಾಡ್ ಮ್ಯಾನು, 6 ಗಂಟೆಗೂ ಮುಂಚೆ ಗುಡ್ ಮ್ಯಾನ್ ಅಂತ. ಹಂಗೆ ಅವರವ್ರ ಹವ್ಯಾಸ ಅವ್ರವ್ರ ಚಟಗಳು ಅವ್ರನ್ನ ಹಾಳು ಮಾಡುತ್ತು ಅಷ್ಟೆ. ಯಾವತ್ತೂ ಅಷ್ಟೇ, ನಮ್ಮ ಚಟ ಚಟ ಹಚ್ಚೋವರೆಗೂ ಇರಬಾರ್ದು. ಚಟ ಹಚ್ಚೋವರೆಗೂ ತಲೆ ಇಡ್ಕೊಳ್ಳಿ, ನಮ್ಮ ಚಟ ಚಟ ಹಚ್ಚೋವರೆಗೂ ಆಗಬಾರ್ದು ಸರ್. ಯಾವುದೇ ಒಂದು ಇದ್ರೂ ಅಷ್ಟೇ, ಅದೊಂದು ಸಮಯ ಸಂದರ್ಭ ಮತ್ತು ಅದೊಂದು ಸೀಮಿತವಾಗಿ ಇಟ್ಕೋಬೇಕಾಗ್ತದೆ. ಯಾವುದೇ ಆದರೂ ಅತಿ ಆದರೂ ಅಮೃತ ವಿಷ ಆಗ್ತದೆ ಸರ್. ಆತ ನನ್ನ ಕಂಡಂತೆ ನನ್ನ ಜೊತೆಲಿ ಇರೋವರೆಗೂ, ನಾನು ಅವರು ಸ್ನೇಹಿತರಾಗಿರೋವರೆಗೂ ಒಳ್ಳೆ ವ್ಯಕ್ತಿನೇ ಸರ್. ಆತ ಏನಂದರೆ ಅದೇನು ಹೇಳ್ತಾರಲ್ಲ, 6 ಗಂಟೆ ಮೇಲೆ ಬ್ಯಾಡ್ ಮ್ಯಾನು, 6 ಗಂಟೆಗೂ ಮುಂಚೆ ಗುಡ್ ಮ್ಯಾನ್ ಅಂತ. ಹಂಗೆ ಅವರವ್ರ ಹವ್ಯಾಸ ಅವ್ರವ್ರ ಚಟಗಳು ಅವ್ರನ್ನ ಹಾಳು ಮಾಡುತ್ತು ಅಷ್ಟೆ. ಯಾವತ್ತೂ ಅಷ್ಟೇ, ನಮ್ಮ ಚಟ ಚಟ ಹಚ್ಚೋವರೆಗೂ ಇರಬಾರ್ದು. ಚಟ ಹಚ್ಚೋವರೆಗೂ ತಲೆ ಇಡ್ಕೊಳ್ಳಿ, ನಮ್ಮ ಚಟ ಚಟ ಹಚ್ಚೋವರೆಗೂ ಆಗಬಾರ್ದು ಸರ್. ಯಾವುದೇ ಒಂದು ಇದ್ರೂ ಅಷ್ಟೇ, ಅದೊಂದು ಸಮಯ ಸಂದರ್ಭ ಮತ್ತು ಅದೊಂದು ಸೀಮಿತವಾಗಿ ಇಟ್ಕೋಬೇಕಾಗ್ತದೆ. ಯಾವುದೇ ಆದರೂ ಅತಿ ಆದರೂ ಅಮೃತ ವಿಷ ಆಗ್ತದೆ. ಮತ್ತಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿ ಆರೋಪಿ ದರ್ಶನ್ ಅವರನ್ನು ಮೂದಲಿಸುವ ಕೆಲಸಕ್ಕೆ ಉಮಾಪತಿ ಗೌಡ ಮುಂದಾಗಿದ್ದಾರೆ. ಕೂತ್ರೆ ಜುಟ್ಟು, ನಿಂತ್ರೆ ಕಾಲು, ಇದು ಅವರ ಚಾಳಿ. ಮನೆಯಲ್ಲಿ ಕಿವಿ ಹಿಂಡೋರು ಇರಬೇಕು, ಅವರ ಚಟಗಳು ಅವರನ್ನು ಹಾಳು ಮಾಡ್ತು ಅಷ್ಟೆ. ಯಾವುದೇ ಆದರೂ ಅತಿಯಾದರೆ ಅಮೃತವೂ ವಿಷವಾಗುತ್ತೆ. ನಟ ದರ್ಶನ್ ವಿರುದ್ಧ ನಿರ್ಮಾಪಕ ಉಮಾಪತಿ ಗೌಡ ವಾಗ್ದಾಳಿಯನ್ನು ನಡೆಸಿದಂತಹ ಪರಿ ಇದು. ಎಲ್ಲದನ್ನು ಕೊಂಡ್ಕೋಬೋದು, ಆದರೆ ಹೋಗಿರೋ ಜೀವನ ಕೊಂಡ್ಕೊಂಬರೋಕ್ಕಾಗಲ್ಲ. ನಡೆದಿರೋ ತಪ್ಪುಗಳನ್ನ ಸರಿ ಮಾಡೋಕ್ಕಂತೂ ಆಗಲ್ಲ ಸರ್. ಸರ್, ಯಾರೇ ಆ ಥರದ ಕೆಲಸ ಮಾಡಿದರೆ ಖಂಡಿತವಾಗ್ಲೂ ಅವ್ರಿಗೆ ಗಲ್ಲುಗೇರಿಸ್ಬೇಕಾಗ್ತದೆ ಸರ್. ನಾವು ಯಾರಿಗೋ ತೊಂದರೆ ಕೊಟ್ಟು ಯಾರನ್ನೋ ಈ ಆಳಿಸಿ ಯಾರನ್ನೋ ಮಣ್ಣಿಗಾಕಿ ನಾವು ನೆಮ್ಮದಿಯಾಗಿ ಬದುಕ್ತೀವಿ ಅನ್ನೋದು ಸುಳ್ಳು ಸರ್. ಪಾಪ ಪ್ರಜ್ಞೆ ಕಾಡ್ತಾನೇ ಇರ್ತದೆ. ನಾನು ಏಟು ಆರೋಪಿ ಇದು ನಾನು ನೋಡಿದ್ದೀನಿ. ಕುತ್ತರೆ ಜುಟ್ಟು, ನಿಂತರೆ ಕಾಲು. ನನ್ನ ಅನುಭವ ಇದು. ಏನೇ ಆದರೂ ಕೂಡ ಇನ್ನು ಮುಂದಕ್ಕಾದರೂ ಸ್ವಲ್ಪ ಸುಧಾರಿಸ್ಕೋಬೇಕಾಗ್ತದೆ. ಇಲ್ಲ ಅಂದಾಗ ಏನಾಗ್ತದೆ ಅಂದರೆ ಜನ ರೊಚ್ಚಿಗೆ ಹೇಳ್ತಾರೆ ಸರ್.